ಈ ಎವರಿವನ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಇಲ್ಲಿ ಬ್ಲೂ ಪ್ರಿಂಟ್ ಅದೇ ರೀತಿ ಮಾಡಲ್ ಕ್ವೆಶನ್ ಪೇಪರನ್ನು ಪಿ ಯು ಸಿ ಬೋರ್ಡ್ ಅವರು ಪ್ರಕಟಣೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತು ಆದರೆ ನಿಮಗೆ ಒಂದು ಬ್ಲೂ ಪ್ರಿಂಟನ್ನು ಎಗ್ಗೆಡ್ವರ್ಟೈಸ್ ಮಾಡೋದು ಮಾಡಲ್ ಕ್ವೆಶನ್ ಪೇಪರ್ನ ಹೇಗೆ ಅಡ್ವರ್ಟೈಸ್ ಮಾಡಿಕೊಂಡು ನಿಮ್ಮ ಸ್ಕೋರ್ ಮಾಡೋದು ಹೇಗೆ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಪಾಸ್ ಆಗೋ ಕೊಡೋ ಈಸಿ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿದ್ಯಾರ್ಥಿಗಳೇ ಬ್ಲೂ ಪ್ರಿಂಟ್ ಮುಖ್ಯ ಆಗಿರುತ್ತೆ ಅಲ್ಲಿ ನೀವು ಈ ಬ್ಲೂ ಪ್ರಿಂಟ್ ಪಿ ಡಿ ಎಫ್ ಕೂಡ ಅವೈಲಬಲ್ ಇರುತ್ತೆ ಇನ್ ಕೇಸ್ ನಾನು ನನಗೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಕಮೆಂಟ್ ಮಾಡಿ ಯಾವ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಸಿಕ್ಕಲ್ಲ ನಾನು ಕಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳ ಮೊದಲು ನೀವೇ ನೋಡಬೇಕಂದ್ರೆ ನಿಮ್ಮ ನೋಟ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ನೋಟ್ ಡೌನ್ ಮಾಡ್ಕೋಬೇಕು ಇದನ್ನಾರ ನೋಟ್ ಡೌನ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಒಂದು ಪದ್ಯದ ಅಥವಾ ಪಾಠದ ಹೆಸರು ಅಲ್ಲಿ ಬೌವಾಹಿಕ ಪ್ರಶ್ನೆ ಎಷ್ಟು ಬರುತ್ತೆ ಎರಡು ಅಂಕದ ಎಷ್ಟು ಬರುತ್ತೆ ಮೂರು ಅಂಕದ ಎಷ್ಟು ಬರುತ್ತೆ ನಾಲ್ಕು ಅಂಕದ ಎಷ್ಟು ಬರುತ್ತೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ರೀತಿ ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಐದು ಅಂಕಗಳನ್ನ ನೋಟ್ ಟೈಮ್ ನೀವು ಪದೇ ಪದೇ ತೆಗೆದು ಮಾಡೋಕ್ಕಾಗಲ್ಲ ಆ ಕಾರಣದಿಂದ ನೀವು ಇನ್ನೂ ಪರೀಕ್ಷೆ ಮೂರು ಹತ್ತು ತಿಂಗಳು ಇದ್ದೀವಿ ಈಗಲೇ ನೀವು ನೋಟ್ ತಗೊಂಡು ಅದಕ್ಕೆ ತಯಾರಿ ಮಾಡೋದು ಮುಖ್ಯ ಆಗುತ್ತೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬೌಹಾವಿಕ ಪ್ರಶ್ನೆಗಳು ಎರಡು ಮೂರು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳನ್ನು ನೀವು ಟಿಕೋಟ್ ಮಾಡ್ಕೋಬೇಕಾಗುತ್ತೆ ಗರಿಷ್ಠ ನೂರು ಅಂಕಗಳಿಗೆ ಇರ್ತದೆ ನಿಮಗೆ ಅದನ್ನು ನೀವು ಎಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಚಾಪ್ಟರ್ ವೈಸ್ ನಿಮಗೆ ಕೊಟ್ಟಿದ್ದಾರೆ ಜಸ್ಟ್ ಅದನ್ನು ನೋಟ್ ಏನು ಮಾಡ್ಕೊಳ್ಳಿ ನೀವು ಜಸ್ಟು ಆ ಪಟ್ಟಿ ಆ ಪಾಠ ಆ ಪದ್ಯ ಆ ಪದ್ಯದಲ್ಲಿ ಒಂದು ಅಂಕದ ಪ್ರಶ್ನೆಗಳಂದರೆ ಒಂದು ಅಂಕದ ಪ್ರಶ್ನೆಗಳು ಯಾವ್ಯಾವಿದ್ದಾವೆ ಒಂದಿಸಿ ಬೇರೆ ಯಾವ ಇದ್ದಾವೆ ಬಹುವಾಗಿ ಪ್ರಶ್ನೆಗಳಿಗೆ ಸ್ವಲ್ಪ ಪಾಠವನ್ನು ಓದಿ ಅದೇ ರೀತಿ ಎರಡು ಮತ್ತು ಮೂರು ನಾಲ್ಕು ಮೂ ಎರಡು ಮೂರು ನಾಲ್ಕು ಐದು ಅಂಕದ ಪ್ರಶ್ನೆಗಳು ದೊಡ್ಡ ಲಾಂಗ್ ಆನ್ಸರ್ಸ್ ಯಾವಾಗಿದ್ದಾವೆ ಅದನ್ನು ನೀವು ಜಸ್ಟು ಒಂದು ಅದನ್ನೇ ಮಾತ್ರ ಓದ್ಕೊಳ್ಬೋದ್ರೆ ನೀವು ಅಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಬರೋ ಕಾರಣ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ಇಲ್ಲಿ ಬಹುಹೋಗಿಕ ಪ್ರಶ್ನೆ ನಿಮಗೆ ಬಿಟ್ಟಿದ್ದು ಯಾವ ಚಾಪ್ಟರ್ ಕೊಟ್ಟಿದ್ದಾರೆ ಬಹುಹೋಗಿ ಒಂದಿಸಿ ಬರೀರಿ ಮತ್ತು ಬಿಟ್ಟ ಸ್ಥಳ ಅದು ಇಪ್ಪತ್ತು ಮಾರ್ಕ್ಸ್ ನಿಮಗೆ ಫುಲ್ ಆಗುತ್ತೆ ಇದು ಪಾಸಿಂಗ್ ಆಗಲಿ ಪರ್ಸೆಂಟೇಜ್ ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿಲ್ಲ ಅಂತಲೇ ಕೊಟ್ಟಿರುತ್ತೆ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಂತರ ಇಲ್ಲಿ ಎರಡು ಮೂರು ವಾಕ್ಯದಲ್ಲಿ ಬರೀ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು ನೀವು ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಯಾವ ಚಾಪ್ಟರ್ ಕೊಟ್ಟಿದ್ದಾರೆ ಅಂತ ನೀವು ಒಂದು ಎರಡು ಮೂರು ನಾವು ಕೈಯ್ದಿದ್ದೇವೆ ಅದ್ರಲ್ಲಿ ಯಾವ ಚಾಪ್ಟರ್ ಕೊಟ್ಟಿದ್ದಾರೆ ಅಂತ ನೀವು ನೋಡ್ಕೋಬೇಕಾಗುತ್ತೆ ಆ ಚಾಪ್ಟ್ರದ್ದೇ ನೀವು ಮೇಯ್ನಾಗಿ ನೋಟ್ ಡೌನ್ ಮಾಡಿಕೊಂಡು ಅದೇ ಚಾಪ್ಟರ್ದು ನೀವು ಎರಡು ಅಂಗದ ಪ್ರಶ್ನೆಗಳಿಗೆ ಸಪ್ರೇಟಾಗಿ ತಯಾರಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು ಏನು ಮಾಡಿ ಅಂದರೆ ಸ್ಟಾರ್ಟಿಂಗ್ ಇನಿಷಿಯಲ್ ಬ್ಲೂ ಪ್ರಿಂಟ್ ಪ್ರಕಾರ ತಯಾರಿ ಹೋಗಿ ಓದ್ಕೊಂಡು ಹೋಗಿ ಇನ್ ಕೇಸ್ ಆಮೇಲೆ ನಿಮಗೆ ಸಾಕಷ್ಟು ಕಾಲಾವಕು ಸಿಕ್ಕಿದ್ರೆ ಟೈಮ್ ಸಿಕ್ಕಿದ್ರೆ ನೀವು ಉಳಿದ ಪ್ರಶ್ನೆಗಳಿಗೆ ತಯಾರಿ ಮಾಡ್ಕೊಳ್ಳಿ ಯಾಕಂದರೆ ಇದು ಬ್ಲೂ ಪ್ರಿಂಟ್ ಪ್ರಕಾರ ಬರೋಕೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಸ್ಕೋರ್ ಮಾಡೋಕ್ಕೆ ಇನ್ನು ಇಪ್ಪತ್ತು ಮಾರ್ಕ್ಸ್ ನೀವು ಆರಾಮಾಗಿ ತಗೋಬೋದು ಇಪ್ಪತ್ತು ಮಾರ್ಕ್ಸು ನಿಮಗೆ ಒಂದು ದಿಸೆ ಬೇರೆ ಏರಿ ಬಿಟ್ಟ ಸಡ ತುಂಬಿರಿ ಏರಿ ಪ್ರಶ್ನೆಗಳು ಇಪ್ಪತ್ತು ಅಂಕಗಳನ್ನು ಆರಾಮಾಗಿ ತಗೋಬೋದು ಆಗೋ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ ಸ್ಕೋರಿಂಗ್ ಮಾಡೋ ವಿದ್ಯಾರ್ಥಿಗಳು ಇವೆಲ್ಲ ಪಾಯಿಂಟ್ ನೋಟ ಮಾಡಿಕೊಳ್ಳಿ ಆಯಿತಾ ಆ ರೀತಿ ಮತ್ತು ಮೂರು ಅಂಕದ ಪ್ರಶ್ನೆಗಳು ಎರಡು ವಾಕ್ಯದ್ದು ಬೇರೆ ಅದನ್ನು ಕೂಡ ನೀವು ಪಾರ್ಟ್ ಚಾಪ್ಟರ್ ವೈಸು ನೀವು ನೋಟು ಮಾಡ್ಕೋ ಬ್ಲೂ ಪ್ರಿಂಟ್ ಹಾಕಿ ಹೇಳಿದೆ ನೋಟೋ ಮಾಡಿಕೊಂಡು ಅದ್ರ ಬಗ್ಗೆ ಸಪ್ರೇಟಾಗಿ ತಯಾರು ಮಾಡಿಕೊಳ್ಳಿ ನಂತರ ನಾಲ್ಕು ಅಂಕದ ಪ್ರಶ್ನೆಗಳು ಎರಡನ್ನೂ ಉತ್ತರ ಬರೆಯೋಕೆ ಲಾಂಗ್ ವೆಜ್ಜನ್ಸ್ ಕೂಡ ನೀವು ಸೇಮ್ ನೋಟ ಮಾಡಿಕೊಳ್ಳಿ ನಂತರ ಇದು ಸಂದರ್ಭ ಸೂಚಿಸಿ ವಿವರಿಸಿ ಒಂದು ವಾಕ್ ಇದ್ದ ಸಂದರ್ಭ ಸೂಚಿಸಿ ಇವನ್ನೆಲ್ಲ ನೀವು ನಿಮ್ಮ ಗದ್ಯ ಪದ್ಯ ವಯಸ್ನ ನಿಮಗೆ ಮಾಹಿತಿ ನಿಮ್ಮ ಟೀಚರ್ಸ್ ಮಾಹಿತಿ ಕೊಟ್ಟಿರ್ತಾರೆ ಇದನ್ನು ಕೂಡ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲದನ್ನೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ನೀವು ನೋಟ್ ಮಾಡ್ಕೊಂಡು ಹೋಗಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮಗೆ ಎಲ್ಲಿ ನಿಮಗೆ ಹಾಗೆ ಒಂದು ಪ್ರಶ್ನೆ ಐದಾರು ಅಕ್ಕಿದಲ್ಲಿ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ ಮೂರಲ್ಲಿ ನೀವು ಒಂದು ಆನ್ಸರ್ ಮಾಡಬೇಕಾಗುತ್ತೆ ಈ ವಿದ್ಯಾರ್ಥಿಗಳಿಗೆ ಏನು ಮಾಡಿ ಅಂದರೆ ನಿಮಗೆ ಆಯ್ಕೆ ಇರುತ್ತೆ ಆ ಕಾರಣದಕ್ಕಾಗಿ ನೀವು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ ಫಾರ್ ಸೇಫರ್ ಸೈಡ್ ಸ್ಟಾರ್ಟಿಂಗ್ ನಿಮಗೆ ಬರೀ ಒಂದನ್ನೇ ಚೂಸ್ ಮಾಡಿ ಒಂದೇ ಒಂದು ಒಂದಕ್ಕೆ ಆನ್ಸರ್ ಮಾಡಬೇಕಾದ್ರೆ ಬರೀ ಒಂದನ್ನೇ ನೋಡ್ಕೊಂಡು ಹೋಗಿ ನಂತರ ನಿಮಗೆ ಟೈಮ್ ಟೈಮ್ ಸಿಗುತ್ತಲ್ಲ ಟೈಮ್ ಸಿಕ್ಕಿದ್ರೆ ನೀವು ಮೂರಕ್ಕೂ ಒಂದು ಎರಡು ಅಥವಾ ಮೂರಕ್ಕೆ ತಯಾರಿ ಮಾಡ್ಕೋಬೇಕು ಈಗ ಒಂದೇ ಆನ್ಸರ್ ಮಾಡಬೇಕು ಅಂದರೆ ನೀವು ಒಂದೇ ಓದೋದು ಸೂಕ್ತ ಎರಡು ಮೂರು ಓದ್ಕೊಂಡ್ರೆ ನಿಮಗೆ ಏನು ಆಗಲ್ಲ ಇನ್ ಕೇಸ್ ಏನಾದರೂ ಪಿತಪ್ಪ ಏನಾದರೂ ಮಿಸ್ಟೇಕ್ ಬಟ್ ಟಫ್ ಆಗಿ ಏನಾದರೂ ನೀವು ಬೇರೆ ಆದರೆ ಎರಡು ಓದ್ಕೊಂಬಂದ್ರೆ ನೀವು ಸೇಫರ್ ಸೈಡ್ ಆಗ್ತೀರಾ ಇಲ್ಲಿ ನಾನು ಹೇಳೋದು ಪಾಸ್ ಆಗೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ಕೋರ್ ಅಂತ ವಿದ್ಯಾರ್ಥಿಗಳಿಗೆ ಚೂಸ್ ಯೂಸ್ ಮಾಡಿಕೊಂಡು ಈಗ ಒಂದು ಬರೀರಂತೆ ಒಂದೇ ಚಾಪ್ಟರ್ ವೈಸ್ ಹೊತ್ಕೊಂಡು ಹೋದರೆ ನಿಮಗೆ ಸ್ವಲ್ಪ ಈಸಿ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗುತ್ತೆ ನಾ ಗ್ರಾಮರು ಅದು ನಿಮಗೆ ಬಿಟ್ಟಿದ್ದು ಗ್ರಾಮರ್ ಪಟ ನೀವು ಹೇಗೆ ಬರೀತೀರಾ ಹೇಗೆ ಬರೀತೀರಾ ಅಂತ ಇಲ್ಲಿ ನೀವು ಗೀದೆ ವಿಸ್ತರಣೆ ಲೇಖನಗಳನ್ನು ಅದು ಮುಖ್ಯವಾಗಿರುತ್ತೆ ಇದು ಇದು ಕೂಡ ನಿಮಗೆ ಸ್ಕೋರನ್ನು ಹೆಚ್ಚು ಹೆಚ್ಚೆ ಮಾಡುತ್ತೆ ಇಲ್ಲಿ ಯಾವ್ಯಾವ ಮಾದರಿ ಬರಬೇಕು ಏನು ಅಂತ ನಿಮ್ಮ ಕೂಡ ತಿಳಿಸಿರುತ್ತಾರೆ ಅದನ್ನು ನೀಟಾಗಿ ನೋಡಿಕೊಂಡು ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಗಾದೆ ನೀವು ಆದಷ್ಟು ಸ್ವಂತ ವಾಕ್ಯದಲ್ಲಿ ಬರೀರಿ ಸ್ವಲ್ಪ ಲಾಂಗ್ ಬರೋದು ಕೂಡ ಅಚ್ಚುಕಟ್ಟಾಗಿ ಬರೀರಿ ನಿಮಗೆ ಅದು ರಿಲೇಟೆಡ್ ನಿಮ್ಗೆ ಆರಾಮಾಗಿ ಅಂಕಗಳನ್ನು ಪ್ರೊವೈಡ್ ಮಾಡ್ತಾರೆ ಅದಕ್ಕೆ ಕಟ್ ಮಾಡೋಕ್ಕೋಗೋದಿಲ್ಲ ಪತ್ರಲೇಖನ ಮತ್ತು ಪ್ರಬಂಧ ಎಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನೀಟಾಗಿ ರಿಲೇಟೆಡ್ ಏನಾದರೂ ಇದ್ದರೆ ನೀವು ಇದನ್ನೇ ಬರಬೇಕು ಅಂತೆಲ್ಲ ಏನಾದರೂ ಸಂಬಂಧಪಟ್ಟದ್ದು ಕೂಡ ಬರೆದ್ರೆ ಆಗ್ತದೆ ಅದನ್ನು ಕನ್ನಡ ಪರೀಕ್ಷೆಯಲ್ಲಿ ನೀವು ನೋಡ್ಕೋಬೇಕಾಗುತ್ತೆ ಇದೇ ರೀತಿ ಇದೇ ಮಾದರಿ ನೀವು ಬೇರೆ ಬೇರೆ ವಿಷಯದ್ದು ಕೂಡ ಸ್ಟಡಿ ಮಾಡಿ ಬ್ಲೂ ಸ್ಟಾರ್ಟಿಂಗ್ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಸ್ಟಡಿ ಮಾಡಿ ಈಗ ಎಕ್ಸಾಂಪಲ್ ಆಪ್ಷನ್ಸ್ ಇದ್ದರೆ ಬರೀ ಒಂದನ್ನೇ ಕಲ್ತ್ಕೊಂಡೋಗಿ ನಾವು ಉಳಿದಿದ್ವಲ್ಲ ನೀವು ಸೇಫ್ ಸ್ಟಡಿಗೆ ಇಟ್ಕೊಂಡಿರಿ ಕೇಸ್ ನಿಮಗೆ ಟೈಮ್ ನಿಮ್ಗೆ ಕಾಲಾವಕಾಶ ಸಿಕ್ಕಿದ್ರೆ ಅದನ್ನು ಸ್ಟಡಿ ಮಾಡಿ ಸದ್ಯಕ್ಕೆ ಕಾಲಾವಕಾಶ ಇದೆ ಎಲ್ಲನೂ ಕೂಡ ಓದ್ಬೋದು ಎಕ್ಸಾಮ್ ಟೈಮಲ್ಲಿ ನಿಮಗೆ ಏನು ಮಾಡಿ ಅಂದರೆ ರಿವಿಜನ್ ಮಾಡೋಕ್ಕೆ ಹೆಲ್ಫುಲ್ ಆಗುತ್ತೆ ಈಗಲಿಂದ ನೀವು ಓದ್ಕೊಂಡು ಬಂದುಬೋದು ನೀವು ಜಸ್ಟ್ ಒಂದು ಬುಲ್ ಗಂಟೆ ನೋಟೆಂಡ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಟೆಂಡ್ ಮಾಡಿ ಒಂದು ನೋಟ್ಸ್ ಇಟ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ನೀವು ನೀಟಾಗಿ ಒಂದು ಕಡೆ ರಿವೀಸನ್ ಮಾಡ್ಕೊಂಡು ಹೋದ್ರೆ ನಿಮಗೆ ಈ ರೀತಿ ಹೆಲ್ಫುಲ್ ಆಗುತ್ತೆ ಇದು ಇಂಪಾರ್ಟೆಂಟ್ ಈ ಕ್ವಶನ್ಸ್ ಈ ಮಾದರಳಿ ಬರುತ್ತೆ ಒಂದು ಅಂಕದ ಎರಡು ಅಂಕದ ಮೂರು ಅಂಕದ ಗದ್ಯ ಪಗ ಲೆಟರ್ ರಿಟಿಂಗ್ ಅವೆಲ್ಲ ನಿಮಗೆ ಈಗ ಗೊತ್ತಾಗುತ್ತೆ ನೀವು ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದ್ಕೊಂಡು ಹೋದರೆ ಆಗ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ತಯಾರಿ ಮಾಡ್ಕೊಂಡೋಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ವಿದ್ಯಾರ್ಥಿಗಳಿಗೆ